ನಾನು ನಿಮಗೆ ಹಿಂದೆ ಹೇಳಿದ್ದೆ ಅನಿಸುತ್ತೆ, ನಾನು ಮೈಸೂರಿನಲ್ಲಿ ಮಹಾರಾಜಾಸ್ ಕಾಲೇಜ್ನಲ್ಲಿ ಸಾಹಿತ್ಯ ಬಿ ಎನ್ ಲಿಟ್ರೇಚರು. ಕಾಲೇಜ್ ದಿನಗಳಲ್ಲೇ ನನಗೆ ನಾವೆಲ್ ಓದೋದು ಅಭ್ಯಾಸ ತುಂಬ ಜಾಸ್ತಿ. ನಾನು ಇದುವರೆಗೆ ಮಾಡಿರೋ ಫಿಲಮ್ಸ್ಗಳಲ್ಲಿ 13 ನಾವೆಲ್ಸ್ ಮಾಡಿದ್ದೀನಿ. ನನಗೆ ಮೊದಲಿಂದಲೂ ನಾನು ಡೈರೆಕ್ಟರ್ ಆಗ್ತೀನಿ ಅಂತ ಅಂದ್ಕೊಳ್ಲಿಲ್ಲ, ಆಕಸ್ಮಿಕವಾಗಿ ಡೈರೆಕ್ಟರ್ ಆದೆ. ಆದಾಗ ನಾನು ಅಂದ್ಕೊಂಡಿದ್ದು ಒಂದೇ ಒಂದು, ನಾನು ಡೈರೆಕ್ಟ್ ಮಾಡುವ ಎಲ್ಲ ಚಿತ್ರಗಳು ನಾವೆಲ್ಸೇ ಆಗಿರಬೇಕು ಅನ್ನೋದು ನನ್ನ ಮೊದಲಿದ್ದ ಗುರಿ. ಹಾಗೆ ಸಾಕಷ್ಟು ಮಾಡಿಕೊಂಡೇ ಬಂದೆ. ಮಧ್ಯೆ ಒಂದು 3-4 ಕತೆಗಳು ನಂದೇ ಮಾಡಬೇಕಾದ ಅನಿವಾರ್ಯತೆ ಬಂತು. ಕಾದಂಬರಿ, ಕಾವ್ಯ, ಇದು ಅವೆಲ್ಲ ನಂದೇ ಓನ್ ಕತೆಗಳು. ಅವೆಲ್ಲ ಬಿಟ್ಟರೆ ಬೇರೆವೆಲ್ಲ ನಾವೆಲ್ಸೇ ಮಾಡ್ಕೊಬಂದೆ. ಇವಾಗ ಏನಾಯಿತು, ಇದನ್ನು ಮಾಡೋ ಟೈಮ್ನಲ್ಲಿ ನಾವೆಲ್ನ ನಾನು ಅಲ್ಲ, ಇದು ರೀಮೇಕ್ನ ನಾನು ವಿರೋಧಿಸ್ತಾ ಇದ್ದೆ. ಯಾಕೆಂದರೆ ಒಂದು ರೀಮೇಕ್ನಲ್ಲಿ ಡೈರೆಕ್ಟ್ರಿಗೆ ಏನು ತನ್ನದೇ ಆದ ಒಂದು ಕ್ರಿಯೇಟಿವಿಟಿ ಇರಲ್ಲ. ಅಲ್ಲಿ ನೋಡಿರ್ತಾನೆ ಕ್ಯಾಸೆಟಲ್ಲಿ, ಅದೇ ತಲೆಯಲ್ಲಿರುತ್ತೆ. ಅದರಲ್ಲಿ ಒಂಚೂರು ಕಡಿಮೆ ಮಾಡಿದ್ರೆ ಎಲ್ಲಿ ಇದಾಗುತ್ತೋ, ಆ ಕ್ಯಾರೆಕ್ಟ್ರ್ ಬಿದ್ದೋಗುತ್ತೆ ಏನೋ, ಅಥವಾ ಪ್ರೊಡ್ಯೂಸರ್ ಏನಾದ್ರು ಹೇಳ್ತಾರೋ, ಏನಾದ್ರು ಸೋಲ್ ಆಯಿತು ಅಂದರೆ ಕೊನೆಗೆ ಅದೇ ಕಾರಣ ನೀವು ಅದ್ರ ಥರನೇ ತೆಗಿಲಿಲ್ಲ ಅದಕ್ಕೆ ಸೋತಿದೆ ಅಂತಾರೋ, ಇವೆಲ್ಲ ಒಂದು ಕಾರಣ. ಆದ್ರೂ ಎರಡನೇದಾಗಿ ರೀಮೇಕ್ನಲ್ಲಿ ನಮ್ಮ ನೇಟಿವಿಟಿ ತೋರ್ಸೋಕ್ಕೆ ಆಗಲಿ ಅಥವಾ ನಮ್ಮ ಟ್ಯಾಲೆಂಟ್ ತೋರ್ಸೋಕ್ಕಾಗಲಿ ಜಾಸ್ತಿ ಅವಕಾಶ ಇರಲ್ಲ. ನಾವು ನೋಡಿರ್ತೀವಿ ನಮ್ಮ ತಲೆಯಲ್ಲಿ ಅದೇ ಇರುತ್ತೆ, ಅಷ್ಟು ಮಾತ್ರ ಇದು ಮಾಡ್ತೀವಿ. ಅದಕ್ಕಾಗಿ ಅದೊಂದು ಕಾರಣ. ಜೊತೆಗೆ ಅದು ಯಾಕೋ ಗೊತ್ತಿಲ್ಲ, ನಾನೊಬ್ಬ ಸಾಹಿತ್ಯ ಲಿಟ್ರೇಚರ್ ಸ್ಟೂಡೆಂಟ್ ಆಗಿರೋದ್ರಿಂದ ಇದ್ದರೂ ಇರ್ಬೋದು. ಜೊತೆಗೆ ಅವಾಗೆಲ್ಲ ನಾವೆಲ್ಸು ಡೈರೆಕ್ಟ್ ಮಾಡೋ ಡೈರೆಕ್ಟ್ರ್ಗಳು ಜಾಸ್ತಿ ಇದ್ದರು, ಪುಟ್ಟಣ್ಣವರಾಗಲಿ, ಭಗವಾನ್ ಅವರಾಗಲಿ, ಕೆ ವಿ ಜಯರಾಮ್ ಆಗಲಿ, ಅವ್ರದ್ದೆಲ್ಲ ಫಿಲಮ್ಗಳು ನೋಡಿದಾಗ ನನಗೆ ಏಯ್ ನಾವೆಲ್ನಲ್ಲಿ ನಾವು ನಮ್ಮ ಸಂತ್ವಿಕೆ ನಮ್ಮ ನಾವು ಏನು ಅನ್ನೋದನ್ನ ಅದರಲ್ಲಿ ತೋರ್ಸೋಕ್ಕೆ ಅವಕಾಶ ಇರುತ್ತೆ. ಈ ರೀಮೇಕಲ್ಲಾದರೆ ನಾವು ನಮ್ಮದೇ ಆದ ಇದೇನು ತೋರ್ಸೋಕ್ಕಾಗಲ್ಲ ಅಂತ ಹೇಳಿ ಮೊದಲಿಂದ ಯಾರ ಈ ಮಧ್ಯದಲ್ಲಿ ಒಂದು ಎರಡು ಬಂದಿತ್ತು ರೀಮೇಕ್, ಇನ್ನೊಂದು ಎರಡು ಬಂದಿತ್ತು. ಕೂನ್ಬರಿ ಮಾಂಗ್, ರೇಖಂದು ಕೂನ್ಬರಿ ಮಾಂಗ್ ಅಂತ ಒಂದು ಪಿಕ್ಚರು ರೀಮೇಕ್ ಮಾಡೋಕ್ಕೆ ಬಂದಿದ್ರು ಒಬ್ಬರು ಹುಬ್ಳಿಯವರು ಯಾರೋ ಬಂದಿದ್ದು ನನ್ನ ಸ್ನೇಹಿತರು. ನೋಡ್ರಲ್ಲ ಇದು ನಮ್ಮ ಹುಬ್ಳಿಲಿ ಇಷ್ಟು ವಾರ ಓಡಿದೆ, ಇದನ್ನು ಮಾಡಿಬಿಡನ್ರಿ, ಕೂನ್ಬರಿ ಮಾಂಗ್ ಮಾಡನ್ರಿ ಅಂತ ಬಂದರು. ನಾನು ರೀಮೇಕ್ ಮಾಡಲ್ಲ ಅಂತ ಎರಡು ಪಿಕ್ಚರ್ ಕಳಿಸಿದ್ದೆ ನಾನು ಮಾಡಲ್ಲ ಅಂತ. ಇದನ್ನು ಯಾಕೆ ಮಾಡಿದೆ, ರೀಮೇಕೇ ಮಾಡಲ್ಲ ಅಂದವನು, ಮೊದಲಿಂದ ರೀಮೇಕ್ನ ಹೇಟ್ ಮಾಡ್ಕೊ ಬಂದವನು, ಇದನ್ನು ಯಾಕೆ ಮಾಡಿದೆ ಅಂದರೆ ಬಹುಶಃ ನನಗಾಗಿದ್ದ ಕಮಿಟ್ಮೆಂಟ್ ಇರ್ಬೋದು, ಸಾಲ ಇರ್ಬೋದು, ಅಥವಾ ಆ ಸಂದರ್ಭದಲ್ಲಿ ನನ್ನ ಫ್ರೆಂಡು ಕಶ್ಯಪ್ ದಾಕೋಜ್ ಅವರು ಹಿಂದೆ ಮುಂದೆ ನೋಡಿದೆ ನನಗೆ ನನ್ನ ಪ್ರೊಡಕ್ಷನ್ ಮಾಡುವಾಗ ದುಡ್ಡು ಕೊಟ್ಟಿದ್ರಲ್ಲ 5 ಲಕ್ಷ, ಆ ಸಾಲ ತೀರಿಸೋಕ್ಕೆ ಇದು ಒಂದು ಕಾರಣ. ನಾನು ರೀಮೇಕ್ ಒಪ್ಕೊಳ್ಳೋಕೆ ಕಾರಣ ಅದು ಒಂದು. ಅಟ್ಲೀಸ್ಟ್ ಆ ಋಣದಿಂದಲಾರೂ ಒಂದು ವಿಮುಕ್ತನಾಗಣ, ಇನ್ನು ಮುಂದೆ ತೀರಿಸೋಕ್ಕಾಗುತ್ತೋ ಇಲ್ಲೋ ಅನ್ನೋ ಕಾರಣದಿಂದ ನಾನು ಅವತ್ತು ರೀಮೇಕ್ ಒಪ್ಪಿಕೊಂಡೆ. ಈಗ ಅನ್ನಿಸ್ತಿದೆ ಇಷ್ಟೇ ದಿನ ಅವನು ರೀಮೇಕ್ ಮಾಡದೆ ಬಂದು ಅದೊಂದು ನನ್ನ ಜೀವನದಲ್ಲಿ ನಾನು ಮಾಡಿಕೊಂಡ ತಪ್ಪು, ಸಾಲ ನನ್ನನ್ನು ಕೊನೆಗೂ ರೀಮೇಕ್ ಮಾಡೋಂಗೆ ಮಾಡ್ತಲ್ಲ ಅನ್ನೋದೊಂದು ನೋವು ಇವಾಗಲೂ ಕಾಡ್ತಾ ಇದೆ. ರೀಮೇಕ್ನಲ್ಲಿ ಇನ್ನೇನಿಲ್ಲ, ರೀಮೇಕ್ ಎಷ್ಟೋ ಪಿಕ್ಚರ್ ಸಕ್ಸಸ್ ಆಗಿದೆ, ಬಟ್ ಅದಕ್ಕೆ ನನಗ್ಯಾಕೋ ಅದು ಇಷ್ಟ ಇಲ್ಲ. ನಮ್ಮ ಡೈರೆಕ್ಟ್ರಿಗೆ ಅಲ್ಲಿ ಜಾಸ್ತಿ ತನ್ನ ಟ್ಯಾಲೆಂಟ್ ತೋರ್ಸೋಕ್ಕಲ್ಲಿ ಏನೂ ಅವಕಾಶ ಇರೋಲ್ಲ. ಆ ಕಾರಣದಿಂದ ನಾನು ಹೇಟ್ ಮಾಡಿಕೊಂಡೇ ಬಂದೆ. ಕಶ್ಯಪ್ ದಾಕೋಜು ಅಂತ ಅವರು ಬಂದರು, ಬಂದುಬಿಟ್ಟು ಅವ್ರು ನಮ್ಮ ಫ್ಯಾಮಿಲಿ ಫ್ರೆಂಡ್ ಉದ್ಭವ ಟೈಮ್ನಿಂದ. ಅವ್ರ ಹತ್ರ ನಾನೊಂದು ಈ ಪಿಕ್ಚರ್ ಸಲುವಾಗಿಯೇ 5 ಲಕ್ಷ ಸಾಲ ಮಾಡಿದ್ದೆ. ಅವ್ರೇನು ಮಾಡಿದ್ದಾರೆ, ಪಿಕ್ಚರ್ ಮಾಡಬೇಕು ಅಂದಾಗ ಅವ್ರು ಭಾಗ್ಯರಾಜ್ದು ಡಾರ್ಲಿಂಗ್ ಡಾರ್ಲಿಂಗ್ ಅಂತ ಒಂದು ಪಿಕ್ಚರ್ನ, ಅದರದ್ದು ರೈಟ್ಸ್ ತೊಗೋಬಿಟ್ಟಿದ್ದಾರೆ. ರೈಟ್ಸ್ ತೊಗೊಂಡು ಇನ್ನು ಡೈರೆಕ್ಟ್ರು ಇನ್ನೇನು ಹೇಗೋ ನಮ್ಮ ಡೈರೆಕ್ಟ್ರ್ ಇದ್ದಾರಲ್ಲ, 5 ಲಕ್ಷ ಬೇರೆ ಅವ್ರ ಹತ್ರ ಇದೆಯಲ್ಲ ಅಂತ ತಿಳ್ಕೊಂಡು ಸೀದಾ ಏನು ಮಾಡಿದ್ರು, ನನ್ನನ್ನು ಒಂದು ಕ್ಲಬ್ಬಿಗೆ ಕರೆಸಿದ್ರು. ಈಗ ಆಯಿತು, ನಾನು ನಿಮ್ಗೆ ದುಡ್ಡು ಕೊಟ್ಟಿದ್ದೀನಿ ಅಂತ ಕೇಳ್ತಾ ಇಲ್ಲ, ನಿಮ್ಮ ಧೈರ್ಯದ ಮೇಲೆ ನಾನು ಕತೆ ತಂದಿದ್ದೀನಿ ಮಾಡಬೇಕು, ನಾನು ರೀಮೇಕ್ ಮಾತ್ರ ನಾನು ಮಾಡೋದೇ ಇಲ್ಲ ಅಂತ. ಕೊನೆಗೆ ಅಲ್ಲೋ ಅಡ್ವೈಸ್ ಮಾಡಿದ್ರು, ಎಲ್ಲ ಆಯಿತು. ನೆಕ್ಸ್ಟ್ ಡೇ ಅವ್ರ ಮಿಸ್ಸಸ್ನ ಕರ್ಕೊಂಡು ನಮ್ಮ ಮನೆಗೆ ಬಂದಿದ್ದಾರೆ. ನಮ್ಮ ಮಿಸ್ಸಸ್ ನಮಗೆಲ್ಲ ಫ್ಯಾಮಿಲಿ ಫ್ರೆಂಡ್, ತುಂಬ ದೇಶದಿಂದ ಪರಿಚಯ ಇತ್ತು. ನಿಮ್ಮ ಯಜಮಾನ್ರಿಗೆ ಒಂಚೂರು ಹೇಳಿ ತೊಂದರೆಯಲ್ಲಿದ್ದಾರೆ, ನಾನೇ ದುಡ್ಡು ಕೊಡಿ ಅಂತ ಕೇಳ್ತಾ ಇಲ್ಲ, ಅಥವಾ ದುಡ್ಡಿಗೆ ಅಡ್ಜಸ್ಟ್ ಮಾಡ್ಬೇಕಂತ ನಾನು ಅವ್ರಿಗೆ ಡೈರೆಕ್ಷನ್ ಕೊಡ್ತಾ ಇಲ್ಲ, ಒಂದು ಒಳ್ಳೆ ಕತೆ ತಂದಿದ್ದೀವಿ ಒಂದು ಮಾಡೋಕ್ಕೆ ಹೇಳಿ ಅಂತ ಹೇಳಿ ಒಪ್ಪಿಸಿದ್ರು. ಮೊದಲು ಒಪ್ಪಲಿಲ್ಲ, ಆಮೇಲೆ ಒಪ್ಪಿದೆ. ಸರಿ ಆಯಿತು, ಸ್ಕ್ರಿಪ್ಟು ತಂದಿದ್ದಾಯಿತು, ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದು ಆಯಿತು, ಎಲ್ಲ ಆಯಿತು. ಇನ್ನು ಆರ್ಟಿಸ್ಟ್ ಸೆಲೆಕ್ಷನ್, ರಮೇಶ್ ನಾನು ಈ ಕ್ಯಾರೆಕ್ಟ್ರು ಮಾತ್ರ ಮೇಯ್ನ್ ಕ್ಯಾರೆಕ್ಟ್ರು ಮಾತ್ರ ರಮೇಶೇ ಮಾಡಬೇಕು. ಆಯಿತು, ನಾನು ಮಾಡ್ತೀನಿ, ರಮೇಶ್ ಮಾಡಬೇಕು ಅಂತ ಆಯಿತು. ರಮೇಶ್ ಅಂತ ಆಯಿತು. ರಮೇಶು
ಒಪ್ಕೊಂಡ್ರು. ಕತೆ ಕೇಳಿದವ್ರು ನನಗೆ ತುಂಬ ಇಷ್ಟ ಭಾಗ್ಯರಾಜ್ ಕ್ಯಾರೆಕ್ಟ್ರ್ಗಳು, ನಾನು ಮಾಡ್ತೀನಿ ಅಂತ. ಹೀರೋಯಿನ್ ಹೀರೋಯಿನ್ ವಿಚಾರ ಬಂದಾಗ ಎಲ್ಲ ಪ್ರೊಡ್ಯೂಸರ್ಗಳು ಎಲ್ಲರೂ ನನಗೆ ಅಷ್ಟು ಪ್ರೇಮ ಒಳ್ಳೆ ನಟಿ ಅನ್ನೋದು ಗೊತ್ತಿತ್ತು, ಬಟ್ ಈ ಕ್ಯಾರೆಕ್ಟ್ರಿಗೆ ಪ್ರೇಮ ಬೇಡ, ಯಾಕೆಂದರೆ ಅವರಿಬ್ಬರು ಕಾಂಬಿನೇಷನ್ ಸರಿಯಾಗಲ್ಲ, ಇವ್ರು ರಮೇಶ್ಗಿಂತ ಅವಳು ಹೈಟ್ ಇದ್ದಾಳೆ, ಏನು ಮಾಡೋದು ಅಂತ. ಕೊನೆಗೆ ಇಲ್ಲ ಪ್ರೊಡ್ಯೂಸರ್ ಎಲ್ಲ ಇಲ್ಲ, ಅವಳು ಲಕ್ಕಿ, ತುಂಬ ಲಕ್ಕಿ ಆರ್ಟಿಸ್ಟು, ಅವಳು ಮಾಡಿದ ಪಿಕ್ಚರೆಲ್ಲ ಸಕ್ಸಸ್ ಆಗ್ತಿದ್ದಾವೆ, ಹಂಗೆ ಹಿಂಗೆ ಅಂತ ಆಯಿತು. ಒಪ್ಪಿಕೊಂಡೆ. ನೋಡಿದ್ರೆ ದಿನಾ ಗೌರಿಶಂಕರ್ ಅದು ಕ್ಯಾಮ್ರಾಮೇನು ಫ್ರೇಮ್ ಅಡ್ಜಸ್ಟ್ ಮಾಡೋಕ್ಕೆ ಸಾಕಾಗಿ ಹೋಗೋದು. ಅವಳು ರಮೇಶ್ಗಿಂತಲೂ ಹೈಟ್ ಇದ್ದಾಳೆ, ಅವಳು ರಮೇಶ್ಗಿಂತ ಹೈಟು. ಕೊನೆಗೆ ಆ ಇದ್ರ ಸ್ಟೂಲ್ ಮೇಲೆ ಈ ಈ ಇದ್ರದ್ದು ಯಾವುದ್ರದ್ದು ಲೈಟ್ ಬಾಯ್ಸ್ಗಳ ಹತ್ರ ಸ್ಟೂಲ್ಸ್ ಇರುತ್ತೆ ಅದ್ರ ಮೇಲೆ ನಿಲ್ಲಿಸಿ ಗೊತ್ತಾಗದಿದ್ದಂತೆ ಹೆಂಗೆಂಗೋ ಬ್ಯಾಲೆನ್ಸ್ ಮಾಡಿ ಮ್ಯಾನೇಜ್ ಮಾಡಿದ್ರು. ಅದೊಂದು ಸಾಹಸನೇ. ಅದು ಚಿಕ್ಕಮಗಳೂರಲ್ಲಿ ಶೂಟಿಂಗ್ ಆಯಿತು. ಒಳ್ಳೆ ಒಳ್ಳೆ ಕಲಾವಿದೆ ಪಾಪ. ಅದು ನಮಗೇನು ತೊಂದರೆ ಆಗಲಿಲ್ಲ, ದಿನಾ ಚಿಕ್ಕಮಗಳೂರಿಂದ ಓಡಾಡ್ತಾಯಿದ್ರು. ಇದಕ್ಕಿದ್ದಂಗೆ ಡೈಲಿ ಶೂಟಿಂಗ್ ಮಾಡೋಕ್ಕೆ 10-11 ಗಂಟೆ ಆಗ್ತಿತ್ತು. ಆ ಮನೆಯವರು ನಮಗೆ ಪರಿಚಯದವರು, ನಮಗೆ ಒಂದು ಸರಿ ಕೇಳಿದ್ರು, ಏನು ದಿನಾ ಲೇಟ್ ಮಾಡ್ತಾಯಿದ್ರಲ್ಲ ಈ ಥರ, ನಿಮ್ಮ ಆರ್ಟಿಸ್ಟಿಗೆ ಒಂದು ಸ್ವಲ್ಪ ಬೇಗ ಬರೋಕ್ಕೆ ಹೇಳು, ಅಲ್ಲಿ ಜರ್ನಿನೇ 1-1.5 ಗಂಟೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ ಅಂತ ನಾನು ಹೇಳ್ತಾಯಿದ್ದೆ. ಒಂದಿನ ಅವರೇ ಒಂದು ಆಫರ್ ಕೊಟ್ಟರು, ಏನಂತ ನೋಡಿ, ನಿಮ್ಮ ಆರ್ಟಿಸ್ಟ್ಗಳಿಗೆ ಏನಾದ್ರು ಅಭ್ಯಂತರ ಇಲ್ಲ ಅಂದರೆ ನಮ್ಮ ಮನೇಲಿ ಇನ್ನೂ 3-4 ರೂಮ್ ಒಳ್ಳೆ ರೂಮ್ಸ್ಗಳಿದ್ದಾವೆ, ಹಾಂ, ಬೇಕಾದ್ರೆ ರಮೇಶು ಇವರು ಒಂದೊಂದು ರೂಮು, ಬೇಕಾದ್ರೆ ನಿಮಗೂ ಒಂದು ರೂಮು ಯೂಸ್ ಮಾಡ್ಕೊಳ್ಳಿ, ಬಟ್ ನೀವು ಬೇಗ ಇದು ಮಾಡಿ, ಅಲ್ಲಿ ಇಷ್ಟು ಜನ ಎತ್ಕೊಂಡು 11 ಗಂಟೆಗೆ ಶುರು ಮಾಡಿದ್ರೆ ನಿಮ್ಗೆ ಲಾಸ್ ಅಲ್ವಾ ಅಂತ ಅವರಂದಲೇ ಬಂತು. ಸರಿ, ಇದೊಂದು ಏನೋ ಅವ್ರು ಹೇಳೋದೇನೋ ನಿಜ, ಬಟ್ ಇವರು ಹೋಗ್ಬೇಕಲ್ಲ, ಏನು ಮಾಡಲಿ ಅಂತ ರಮೇಶಿಗೆ ಕೇಳಿದೆ. ಫಸ್ಟು ರಮೇಶ್ ಈ ಮನೆಯವ್ರು ನಮಗೆ ಆ ಅಮ್ಮ ಇದರಲ್ಲ, ಅವ್ರು ತೀರ್ಥಳ್ಳಿಯವರು, ನಮಗೆ ರಿಲೇಟಿವ್ನೇ, ಹಾಗಾಗಿ ಮನೆ ಸಿಕ್ತು ನಮಗೆ ಶೂಟಿಂಗಿಗೆ. ಈಗ ಅವ್ರಿಗೆ ಹೀಗೆ ಹೇಳ್ತಾಯಿದ್ದಾರೆ, ನಿಮ್ಗೇನಾದ್ರು ಇಲ್ಲಿರಲಿ, ಅಯ್ಯೋ ಸಾರ್ ನಂಗೆ ಜರ್ನಿ ಮಾಡಿ ಬೆಳಿಗ್ಗೆ ಬರೋದು ಹೋಗೋದು ಸಾಕಾಗಿ ಹೋಗಿದೆ, ರೂಮ್ ನೋಡಿ, ಒಂದು ವೇಳೆ ಓಕೆ ಆದರೆ ಅವ್ರು 3 ಜನ ಇಲ್ಲೇ ಇರಿ ಅಂತಾರೆ, ನೀವು ಪ್ರೇಮ ನಾನು 3 ಜನ ಇಲ್ಲೇ ಇರಿ ಅಂತಿದ್ದಾರೆ. ನೋಡಿದ್ರು ಸರ್ ಹೋಟ್ಲು ರೂಮಿಗಿಂತ ಚೆನ್ನಾಗಿದೆ, ಇಲ್ಲೇ ಎದ್ಬಿಡ್ತೀನಿ. ಓಕೆ, ಅಷ್ಟೊತ್ತಿಗೆ ಆ ಅಮ್ಮ ಬಂದರು, ಮನೆ ಅವನರು, ಅಮ್ಮ ತುಂಬ ಥ್ಯಾಂಕ್ಸ್ ಇನ್ನು ಇಲ್ಲೇ ಇರಲಿಕ್ಕೆ ಕೇಳಿದ್ರಂತೆ ಅಂತ ರಮೇಶ್ ಹೇಳಿದ್ರು. ಅದಾಯಿತು, ಪ್ರೇಮನ ಕೇಳಿದ್ರು. ಸರ್ ನಾನು ಕೇಳಿ ರಮೇಶ್ ಹತ್ರ, ಇಷ್ಟೊತ್ತಿಗೆ ಹೋಗಿ ಶೂಟಿಂಗ್ ಮಾಡೋದು ಯಾವಾಗಂತ ದಿನಾ ಮಾತಾಡ್ತಾ ಇದ್ದು, ಹಾಂ ಒಳ್ಳೇದಾಯಿತು ಅಂತ. ಈ ಥರದಲ್ಲಿ ಪಾಪ ಆರ್ಟಿಸ್ಟ್ಗಳು ಅವರಿಬ್ಬರೂ ಅವರಿಗೆ ಇದಿರಲಿಲ್ಲ, ಏನು ನಮ್ಗೆ ಅಕಾಮಡೇಷನ್ ಇಂಥದ್ದೇ ಬೇಕು, ನಮಗೆ ಇಲ್ಲಿದ್ರೇ ಗೌರವ, ಇಲ್ಲೇ ಉಳ್ಕೊಂಡ್ರೇ ಇದು ಆರ್ಟಿಸ್ಟ್ ಆದವ್ರು ಇಲ್ಲೇ ಉಳಿಬೇಕು ಅದಿರಲಿಲ್ಲ. ಏನೋ ಒಟ್ಟಿನಲ್ಲಿ ಆ ಪಿಕ್ಚರಿಗೆ ನಮಗೆ ಎಲ್ಲರನ್ನೂ ಇವತ್ತಿಗೂ ನೆನೆಸ್ಕೊಳ್ತಾ ಇದ್ದೀನಿ. ರಮೇಶು ಪ್ರೇಮ ಇದು ಒಂದು ಭಾಗ್ಯರಾಜದ ಕತೆ, ಅದೇ ಫಸ್ಟ್ ಆ್ಯಂಡ್ ಲಾಸ್ಟ್, ಆಮೇಲೆ ಯಾವುದು ರೀಮೇಕ್ ಕಡೆ ಮುಖ ಹಾಕಲಿಲ್ಲ. ಇದು ನನ್ನ ಒಂದು ರೀಮೇಕ್ ಕತೆ. ಕೇವಲ ನಾನು ಮಾಡಿದ ಸಾಲಕ್ಕೋಸ್ಕರವಾಗಿ, ಆ ಸಾಲದಿಂದ ವಿಮುಕ್ತನಾಗೋಕ್ಕೋಸ್ಕರವಾಗಿ, ಬೇರೆ ಅನಿವಾರ್ಯತೆ ಯಾವುದೂ ಇಲ್ಲದೇ ಇರೋದರಿಂದ, ಆ ಟೈಮ್ನಲ್ಲಿ ನನಗೆ ಪಿಕ್ಚರ್ ಇಲ್ಲದೇ ಇರೋದರಿಂದ, ಮನೆಯವರ ಒತ್ತಡದಿಂದ, ಮನೆಯವರು ಮಾಡಲೇಬೇಕು ಮಾಡಲೇಬೇಕು, ಏನು ಎಲ್ಲ ಎಂತೆಂಥದ್ದು ಡೈರೆಕ್ಟ್ರ್ಗಳೇ ಮಾಡ್ತಾರೆ ನೀವು ಯಾಕೆ ಮಾಡಬಾರ್ದು ಅಂತ ಮನೆಯವರ ಒತ್ತಡದಿಂದ ನಾನು ರೀಮೇಕ್ ಮಾಡಿದೆ. ಅದೇ ಫಸ್ಟ್ ಆ್ಯಂಡ್ ಲಾಸ್ಟು. ಇನ್ನು ಮುಂದೆ ಯಾವುದೇ ಕಾರಣದಿಂದ ರೀಮೇಕ್ ಮಾಡಲ್ಲ. ನಮ್ಮಲ್ಲೇ ಸಾಕಷ್ಟು ಕಾದಂಬರಿಗಳಿದ್ದಾವೆ. ನನಗೂ ಈಗ ಯಾರಾದರೂ, ಈಗ ಕಾದಂಬರಿಗಳನ್ನು ಮಾಡೋ ನಿರ್ಮಾಪಕರ ಸಂಖ್ಯೆ ತುಂಬ ಕಡಿಮೆ, ಕಾದಂಬರಿ ಅಂದರೆ ಹತ್ತಿರನೇ ಬರಬೇಡ ಅಂತಾರೆ. ಈಗಲೂ ಯಾರಾದರೂ ಬಂದು ಈ ಕಾದಂಬರಿ ನಾನು ಓದಿದ್ದೀನಿ ಮಾಡಿ ಅಂದರೆ, ಇವತ್ತಿಗೂ ಅವ್ರು ಕೊಟ್ಟ ರೆಮಂಡ್ರೇಷನ್ ತೊಗೊಂಡು ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಅದ್ರ ಮೇಲೆ, ಕಾದಂಬರಿ ಮೇಲೆ ನಂಗೆ ಅಷ್ಟು ಒಲವಿದೆ. ಎಂತೆಂಥ ನಾವೆಲ್ಸ್ ಬೇಕು, ನಾನು ಓದಿದ್ದು ನಾವೆಲ್ಸ್ಗಳೇ ಇಲ್ಲ. ಈಗಲೂ ನನಗೆ ನಾವೆಲ್ ಅಂದರೆ ಭಾರಿ ಇಷ್ಟ. ಏನು ಮಾಡ್ತಾರೆ, ಪಿಕ್ಚರ್ ಮಾಡೋಕ್ಕೆ ಅಂತ ಬರ್ತಾರೆ, ಬಂದವ್ರು ಫಸ್ಟು ನೋಡ್ರಿ ಈ ಥರ ಇರಬೇಕ್ರಿ ಅಂತಾರೆ, ಅದು ರೀಮೇಕ್ ಮಾಡಿ ಅಂತಲ್ಲಿ ಹೇಳಿದ್ರು ಈ ಥರದ ಕತೆ ಬೇಕ್ರಿ ಅಂತ. ನಾವು ಈಗ ಅದಕ್ಕೊಂದು ಕತೆ, ಯಾರನ್ನಾರು ಕತೆಗಾರನ ಕರೆಸ್ಕೊಂಡು ಒಂದು ಕತೆ ರೆಡಿ ಮಾಡಬೇಕು, ಅಥವಾ ಅವ್ರಿಗೆ ಅವ್ರ ಹತ್ರ ಯಾವ್ದಾದ್ರು ಕತೆ ಇದೆಯಾ ಕೇಳಬೇಕು, ಈ ಥರದಲ್ಲಿ ಮಾಡಬೇಕು ಹೊರತು ನಾವೆಲ್ ಮಾಡಿ ಅಂತ ಬರೋರು ಯಾರೂ ಇಲ್ಲ. ನಂಗೆ ತುಂಬ, ಈಗಲೂ 13 ಮಾಡಿದ್ದೀನಿ, ನನಗೆ ಏನಾದ್ರು ಮಾಡಿ ನಾನೊಂದು 20 ನಾವೆಲ್ ಮಾಡಬೇಕು ಅನ್ನೋದು ನನ್ನ ಆಸೆ ಇದೆ. ಅದು ಕೊನೆಗೂ ಈಡೇರುತ್ತೋ ಇಲ್ಲ, ಪ್ರಯತ್ನ ಅಂತೂ ಮಾಡ್ತಾಯಿದ್ದೀನಿ.